ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನಡೆಯಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳು ಈ ಮಿಸ್ಟೇಕ್ಸನ್ನು ವಿದ್ಯಾರ್ಥಿಗಳು ಮಾಡಬೇಡಿ, ಏನು ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಸಾಕಷ್ಟು ವಿದ್ಯಾರ್ಥಿಗಳು ಮೈತ್ ಅಂದರೆ ಒಂದು ಮೈತಲ್ಲಿ ಇರ್ತಾರೆ. ಏನಂದರೆ ನಂದು ರ್ಯಾಂಕಿಂಗ್ ಕಡಿಮೆ ಇದೆ, ನಂದು ಒಂದು ಲಕ್ಷದ ಮೇಲೆ ರ್ಯಾಂಕಿಂಗ್ ಇದೆ, ನನಗೆ ಸೀಟ್ ಸಿಗೋಲ್ಲ, ಏನಾಗುತ್ತೋ, ನಾನು ಏನು ಮಾಡಲೋ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಈ ರೀತಿ ತಮ್ಮದೇ ಆದ ಮೈತಲ್ಲಿ ಇರ್ತಾರೆ. ಅದನ್ನೆಲ್ಲ ವಿದ್ಯಾರ್ಥಿಗಳು ಮೇನಾಗಿ ಬಿಟ್ಟಾಕಿ ಒಂದು ವಾಟ್ ಎವರ್ ರ್ಯಾಂಕ್, ಏನೇ ರ್ಯಾಂಕ್ ಇದ್ರೂ ಕೂಡ ನೀವು ಆರಾಮಾಗಿ ಆಪ್ಷನ್ ಇಟ್ಟಿಗೆ ಎಲಿಜಿಬಲ್ ಆಗ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಅಟೆಂಡ್ ಮಾಡಿ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಓ ಕಟ್ ಆಫ್ ಕಡಿಮೆ ಇದೆ, ಓ ಕಟ್ ಆಫ್ ಜಾಸ್ತಿ ಇದೆ, ನನಗೆ ಆ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಇರುತ್ತೆ. ಅಂಥ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳಬೇಡಿ. ನಿಮಗೆ ಯಾವ ಕಾಲೇಜ್ ಇಷ್ಟನೋ, ಟಾಪ್ ಕಾಲೇಜ್ ಆಗಲಿ ಲೋ ಕಾಲೇಜ್ ಆಗಲಿ, ಅದನ್ನು ನೀವು ದಯವಿಟ್ಟು ಆಪ್ಷನ್ ಎಂಟ್ರಿಯಲ್ಲಿ ನೀವು ಚೂಸ್ನ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನಿಮಗೆ ಟಾಪ್ ಕಾಲೇಜಸ್ಸಲ್ಲಿ ಸಿಗ್ನಲ್ ಅಂದರೆ ನೋ ವೆರಿ, ನಿಮಗೆ ಲೋವರ್ ಆಪ್ಷನ್ಸ್ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡ್ಕೊತಾ ಹೋಗ್ತಾರೆ. ಒಟ್ಟಾರೆ ನಿಮಗೆ ಸುಲಭವಾಗಿ ನಿಮಗೆ ಯಾವ ಕಾಲೇಜುಗಳು ಸುಲಭವಾಗಿ ಸಿಗುತ್ತೋ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಡಬೇಡಿ. ನಿಮಗೆ ಯಾವ ಕಾಲೇಜು ಸಿಗೋದಕ್ಕೆ ಕಷ್ಟ ಅಂಥದನ್ನ ಫಸ್ಟ್ ಪ್ರಯಾರಿಟಿ ಕೊಡ್ಕೊಂಡು ಹೋಗಿ. ನಂತರ ನಿಮಗೆ ಈಸಿಯಾಗಿ ಸಿಗೋ ಕಾಲೇಜ್ನ ನೆಕ್ಸ್ಟ್ ಲಾಸ್ಟಿಗೆ ಪ್ರಯಾರಿಟಿ ಕೊಡಿ. ಯಾಕಂದರೆ ಮೊದಲು ಬಂದುಬಿಟ್ಟು ಟಾಪ್ ಆರ್ಡರಿಂದ ಬರುತ್ತೆ. ಇನ್ ಕೇಸ್ ನೀವು ಟಾಪ್ ಆರ್ಡ್ರದಲ್ಲ ನೀವು ನಿಮಗೆ ಈಸಿಯಾಗಿ ಸಿಗೋ ಕಾಲೇಜ್ನ ಚೂಸ್ ಮಾಡಿದ್ರೆ ಆರಾಮಾಗಿ ಆ ಕಾಲೇಜ್ ಸೀಟು ಸಿಕ್ಬಿಡುತ್ತೆ, ಬೇರೆ ಕೆಳಗಡೆ ಡೌನ್ಗೆ ಬರೋದೇ ಇಲ್ಲ, ಬೇರೆಗಡೆ ನೀವು ಬೇರೆ ಆಪ್ಷನ್ಸ್ಗೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಕನ್ಸಿಡರ್ ಮಾಡಿಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಆ ಬ್ರಾಂಚ್ ಚೂಸ್ ಮಾಡೋದು ವಿದ್ಯಾರ್ಥಿಗಳ ವೈಯಕ್ತಿಕ ವಿಷಯ, ವೈಯಕ್ತಿಕವಾಗಿ ಬಿಟ್ಟಿದ್ದು. ಕೆಲವು ವಿದ್ಯಾರ್ಥಿಗಳು ಬೇಕಾಬಿಟ್ಟಿಯಾಗಿ ಎಲ್ಲ ಯಾವುದೋ ಬ್ರಾಂಚ್ಗಳನ್ನು ಹಾಕೋತಾರೆ, ಅವರಿಗೆ ಸೀಟ್ ಸಿಗದೇ ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ಕೇವಲ ಒಂದರಿಂದ ಎರಡು ಮೂರು ಕಾಲೇಜ್ ಆ ಥರ ಆ್ಯಡ್ ಮಾಡ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದೇ ಇರ್ಬೋದು, ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಏನಂದರೆ ಈ ರೀತಿ ಒಂದು ಅಥವಾ ಎರಡು ಕಾಲೇಜ್ ಆ್ಯಡ್ ಮಾಡ್ತಾರೆ, ಅಂದ್ ಅವ್ರಿಗೇನಾಗುತ್ತೆ ಅಂದರೆ ಆಮೇಲೆ ಸೀಟ್ ಸಿಗೋದಿಲ್ಲ, ಯಾಕಂದರೆ ಅವ್ರು ಆ್ಯಡ್ ಮಾಡೋದು ಎರಡು ಕಾಲೇಜ್ ಸೀಟ್ ಸಿಗೋದಿಲ್ಲ. ಮತ್ತು ಸೆಕೆಂಡ್ ರೌಂಡಿಗೆ ಹೋಗ್ತಾರೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗೋದಿಲ್ಲ, ಆಗ ಕೂಡ ಸೀಟ್ ಸಿಗೋದಿಲ್ಲ. ನಂತರ ಥರ್ಡ್ ರೌಂಡ್ಗೆ ಹೋಗ್ತಾರೆ, ಆಗ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಆಗ ಕೆಲವೊಬ್ಬರು ತಿಳ್ಕೊಂಡು ಈ ಥರ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಬೇಕು, ಇಲ್ಲ ಸಿಗೋದಿಲ್ಲ ಅಂದ್ಕೊಂಡು ಆ್ಯಡ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಕಾನ್ಸಲ್ಟೇಷನ್ ಮಾಡಿ ನಿಮಗೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿದ್ರು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಇನ್ ಕೇಸ್ ನೀವು ಟಾಪ್ ರ್ಯಾಂಕಿಂಗಲ್ಲಿ ಇದ್ದೀರಾ, ನಿಮ್ಮ ಕಟ್ ಆಫು ಪಕ್ಕಾ ಸಿಗುತ್ತೆ, ಎಕ್ಸಾಕ್ಟ್ 100% ಸಿಗುತ್ತೆ ಅಂದರೆ ನೀವು ನಿಮಗೆ ಬೇಕಾಗಿರೋ ಕಾಲೇಜ್ ಮಾತ್ರ ಆ್ಯಡ್ ಮಾಡಿ. ನಿಮಗೆ ಮೀಡಿಯಂ ಲೆವೆಲಲ್ಲಿ ಇದ್ದರೆ ನೀವು ಎಲ್ಲ ಕಾಲೇಜಸ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ.